ಪ್ರತಾಪ್ ಅವರ ಆಟವನ್ನು ಪ್ರತಿಯೊಬ್ಬರು ಸಹ ಮೆಚ್ಚಿಕೊಂಡಿದ್ದಾರೆ. ಅದೇ ರೀತಿ ತುಂಬ ಚೆನ್ನಾಗಿ ನೀವು ಆಟವನ್ನು ಆಡ್ತಾ ಇದ್ದೀರಾ, ಇದೇ ರೀತಿ ಆಟವನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಕಿಚ್ಚ ಸುದೀಪ್ ಅವರು ಆಗಾಗ ತಿಳಿಸ್ತಾ ಇರ್ತಾರೆ. ಯಾಕೆಂದರೆ ಇನ್ನೇನು ಫಿಲಾನೆ ಹತ್ತಿರಕ್ಕೆ ಬಂದು 20 ದಿನಗಳು ಬಾಕಿ ಅಷ್ಟೇ. ಸೊ 80 ದಿನಗಳು ಕಳೆದೇ ಹೋಯ್ತು, ಎಷ್ಟು ಬೇಗ ದಿನಗಳು ಸಾಗೇ ಬಿಡುತ್ತೆ ನೋಡಿ. ಅದೇ ರೀತಿ ಈಗ ನಿಮ್ಮ ಆಟ ಚೆನ್ನಾಗಿದೆ, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ನೀವು ಖಂಡಿತವಾಗಿಯೂ ಕೂಡ ವಿನ್ನರ್ ಆಗ್ತೀರಾ ಎನ್ನುವ ಮಾತನ್ನು ಕೂಡ ತಿಳಿಸ್ತಾರೆ ಸುದೀಪ್ ಸರ್. ಬಹಳಷ್ಟು ಖುಷಿಯಾಗಿದ್ದಾರೆ. ಸೊ ಅಷ್ಟು ಚೆನ್ನಾಗಿ ಆಟ ಆಡ್ತೀರ ಅದಂತೂ ಸತ್ಯ, ಎಲ್ಲರಿಗೂ ಕೂಡ ಇಷ್ಟವಾಗ್ತಿದೆ ಇವರ ಒಂದು ಆಟ, ಪ್ರತಿಯೊಬ್ಬರು ಸಹ ಮೆಚ್ಚಿಕೊಂಡಿದ್ದಾರೆ. ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಆಟವಾಡ್ತಾರೆ. ಸ್ವಲ್ಪ ತಂದೆ ತಾಯಿ ಬಂದ ಮೇಲೆ ರೀಚಾರ್ಜ್ ಆಗಿದ್ದಾರೆ, ಆದರೆ ಸ್ವಾಮೀಜಿ ಬಂದು ಕುಗ್ಗಿಸಿಬಿಟ್ರು. ಅಂಥದ್ರಲ್ಲೂ ಕೂಡ ಪ್ರತಾಪ್ ಅವರು ಒಂದು ಶಕ್ತಿ ಮೀರಿ ಒಂದು ತಮ್ಮ ಒಂದು ಪ್ರಾಣಕ್ಕೆ ಒತ್ತೆ ಇಟ್ಟು ಗೇಮ್ ಅನ್ನು ಕೂಡ ಆಡ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ. ಇವರವು ಕೂಡ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ನಿಜಕ್ಕೂ ಏನಾಗ್ಬೋದು ಅಂತ ಬಹಳಷ್ಟು ಕುತೂಹಲದಿಂದ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಸೇವ್ ಆಗ್ಬೇಕಾ ಔಟ್ ಆಗ್ಬೇಕಾ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ. ತುಂಬ ಚೆನ್ನಾಗಿ ಆಟವಾಡುವುದನ್ನು ಕಲ್ತ್ಕೊಂಡಿದ್ದಾರೆ ಪ್ರತಾಪ್ ಅವರು. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಾಪ್ ಅವರ ಒಂದು ಆಟ. ಗೇಮ್ ಪ್ಲಾನ್ ಆಗಿರ್ಬೋದು, ಸ್ಟ್ರಾಟಜಿ ಮಾಡುವುದಾಗಿರ್ಬೋದು, ಉಸ್ತುವಾರಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಾಪ್ ಅವರ ಆಟ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ, ಸೆಲೆಬ್ರಿಟೀಸ್ಗಳು ಕೂಡ ಮೆಚ್ಚಿಕೊಂಡಿದ್ದಾರೆ. ಅದೇ ರೀತಿ ಸುದೀಪ್ ಸರ್ ಕೂಡ ನಿಮ್ಮ ಆಟ ಚೆನ್ನಾಗಿದೆ ಅಂತ ಆಗಾಗ ಕೂಡ ತಿಳಿಸ್ತಾ ಇರ್ತಾರೆ. ವಾರ ವಾರವೂ ಕೂಡ ಬಂದು ನಾಮಿನೇಟ್ ಆದಾಗಲೆಲ್ಲ ಸೇವ್ ಕೂಡ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಈ ವಾರ ಸೇವ್ ಮಾಡ್ತಾರೆ ಸುದೀಪ್ ಸರ್ ಕಾದು ನೋಡ್ಬೇಕಿದ್ರೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ.